महिला अम्मा महिला ताई स्वरूप इतने अदे तेने अम्मन तलिए याकंद्रे इडी संसार भार वो महिला तोड़ता जे डी एस पक्ष चिंत सप्तने बरता बरता है जे डी एस पक्ष चिन्ह महिले ना आ महिया ने बड़ी पक्ष जे डी एस पक्ष वे वो पक्ष महिला ने बीता है अद्क ना महिला गौरव को नानी केतने जन इग्री मादी कई डिग्री डिग्री वे वो कई ए मास्टर डिग्री माद व्यक्ति कई एर मूर नालाक हो कई आड़स्ता नोड़ता नालाक मात्र डिग्री ईद आर नीलवा मुझे मत कई नहीं नोड़ डिग्री मादार एंट जन डिग्री मादार जन एस एल सी कई एस एल सी पी यू सी जन जन इलेवंत नानूर जन मुनूर जन आगे नानूर के नानूर आगे नानूर के नानूर आगे आग मात्र बदलाव साध्य याके एलो नम मकलना क्लास मार्क्स कमी बारे एंत मैक बेड़ी ना कई को पैस्थिति आगे अंतर गणसरी कारण निम्ब मकलना ओद गमन कमी को क्लास बेसबिड़ती सारी फेल आगे बेसबिड़ती कड़े पुरुष अद्कि गमन को ते ती मोदी मगुवी विद्याभ्यास के मगुवे आस्ति मारे ओदस्ताने याकेंद्रे मुझे नन आस्ति आगाने ना हेणुमकु हे क्लास बिड़स्बिड़ती दयविट्टु निम्म मनस्थिति बदलावणे माड्कोळ्ळि नानु ई राज्यद नानु इल्ले कोप्प तालूकु हरिहर शानवळ्ळि पंचायतिय व्याप्तियल्लिरुव ओंदु कुग्रामदिंद बेळेदवळु नान सण वयसले ऊर बिटु होटल कार्मिकन कार्मिकन होटेल केवल हनर्डने वयस क्लीनर आगे केस नन गुरी नागराज निगू गुरी आ गुरी मुट तनक निम्बे अभ्यास दुराभ्यास चट के अंटकोबे आ गुरी प्रधान रात्र कण्ड मुझे नोड़ गुरी बिल्कुल अर्जुन एर हकी बण बीड़ा द्रोण कलू कर्जुन कर का मरदले रेंडे का हकी का मत का हण का गुरी दिव कणी बण हड़ोत्र गुरी ना राज्य फेडरेशन आफ कर्नाटक चेंबर आफ कामर्स अध्यक्ष केस इवत नावे अली लक्षद अरवत् सवि जन उद्यमी कईगारिक मालिक
760,000 ದಲಿತರ ಉದ್ಯಮಗಳು ಎಷ್ಟಿದೆ ಗೊತ್ತಾ? ನಾವು ಯಾವುದೇ ಟಿವಿಯವರು ಕರೆದಿಲ್ಲ, ಆದರೆ ಏನಂದ್ರೆ ಇವರು ನಗರ ಪ್ರದರ್ಶನ ಮಾಡುವ ಯಾವುದೇ ಪತ್ರಿಕೆ ಕೂಡ ವಿನಿಮಯಕ್ಕೆ ಬಂದಿದ್ದೇನೆ. ಎಷ್ಟು ದಲಿತರ ಉದ್ಯಮಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು ವಾಸಣ್ಣ? 760,000 ಜನರಲ್ಲಿ 3,500 ಮಾತ್ರ ಇದೆ. ದುರಾದೃಷ್ಟ, ಯೋಚನೆ ಮಾಡಿ. ನಾನು ದಲಿತರಿಗೆ ಏನು ಮಾತಾಡ್ತೀನಿ ಅಂದರೆ, ಕೇವಲ ಕೆಲಸಗಾರನಾಗುವ ಕನಸು ಕಾಣಬೇಡಿ, ಕೆಲಸಗಾರನಾಗುವ ಮಾತ್ರ ಕನಸು ಕಾಣಬೇಡಿ, ಕೆಲಸ ನೀಡುವ ಮಾಲೀಕನಾಗುವ ಕನಸು ಕಾಣಿ, ಕೆಲಸ ನೀಡುವ ಮಾಲೀಕನಾಗುವ ಕನಸು ಕಾಣಿ. ಅಂಬೇಡ್ಕರ್ ಅವರು ಈ ದೇಶದ ಬಗ್ಗೆ ಬಹುದೊಡ್ಡ ಚಿಂತನೆ ಮಾಡುವುದು, ಜಗಜೀವನ್ ರಾಮ್ ಅವರು ಈ ದೇಶದ ಪ್ರಧಾನಿ ಆಗಬೇಕಿತ್ತು, ಆಗಲಿಲ್ಲ, ಜಗಜೀವನ್ ರಾಮ್ ಅವರು ಬಹುದೊಡ್ಡ ಕನಸು ಕಟ್ಟರು. ಕಾಂಚೀರಾಮ್ ಅವರು ಬದಲಾವಣೆ ಅಧಿಕಾರರಾಗಲು ಮಾಯಾವತಿಯವರು ಬಹುದೊಡ್ಡ ಸಾಧನೆ ಮಾಡಿದರು. ಆದರೆ ಈ ಸಮಾಜ ತಳಮಟ್ಟಕ್ಕಿದೆಯಲ್ಲ, ಆ ಸಮಾಜಕ್ಕೆ ಈ ದೇಶದ ಯಾವ ಯಾವ ಯೋಜನೆಗಳಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಆಗಲೇ ಸರ್ಕಾರದ ಅಭಿವೃದ್ಧಿಯ ಘೋಷಣೆಗೂ ವಾಸ್ತವಿಕತೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಘೋಷಣೆಗಳೆಲ್ಲ ಘೋಷಣೆಗಳಾಗಿ ಕೊಟ್ಬಿಟ್ಟಿದೆ. ಶೃಂಗೇರಿ ಕ್ಷೇತ್ರ, ನಾನು ಶೃಂಗೇರಿ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡ್ತೇನೆ. ಯಾವುದು ದಲಿತರ ಬಡವಾಣೆಗಳಿದ್ದಾವೋ, ಬೆಳಗ್ಗೆ ಇರ್ಬೋದು, ಅಗ್ರಿ ಇರ್ಬೋದು, ಅಥವಾ ನನ್ನ ಪಕ್ಕದ ಇರುವಂತಹ ಹಾಟೆ ಇರ್ಬೋದು, ಅಥವಾ ನಮ್ಮ ಹುಡುಗಿಯರೇ ಇರ್ಬೋದು, ಎಲ್ಲ ಕಡೆಯೂ ಪ್ರವಾಸ ಮಾಡಿದ್ದೇನೆ. ಎಲ್ಲೋ ಒಂದು ಕಡೆ ಸಿಗಬೇಕಾದ ಯೋಜನೆಗಳ ಆ ಪಾಲುದಾರಿಗೆ ಸಿಗಲೇ ಇಲ್ಲ ಅಂತ ಹೇಳಿ ಇಚ್ಛೆಪಡ್ತೇನೆ. ಸಿಗಲೇ ಇಲ್ಲ. ಭವಾನಿ ಅವರು ಹೇಳಿದ ಮಾತು ಎಲ್ಲೋ ಒಂದು ಕಡೆ ಇಲ್ಲಿಗೆ ಒಪ್ಪತ್ತೆ. ಏನು ಹೇಳ್ತಾರೆ ಅಂದರೆ, ನಮಗೆ ಇರಬೇಕಾದ ಹೆಣ್ಮಕ್ಳು ಇರಬೇಕಾದ ಹಕ್ಕುಗಳನ್ನು ಕೇಳುವ ಧೈರ್ಯ ಯಾಕೆ ಮಾಡ್ತಿಲ್ಲ ನೀವು ಅಂತ, ಯಾಕೆ ಧೈರ್ಯ ಮಾಡ್ತಾ ಇಲ್ಲ ಅಂತ. ಏನು ಭಯಪಡುವಂತ ವಾತಾವರಣವಿಲ್ಲ. ಒಗ್ಗಟ್ಟಾಗಿ ನನಗೆ ಸಿಗಬೇಕಾದ ಸರ್ಕಾರದ ಕಾನೂನುಗಳು ನಮಗೆ ಸಿಗಬೇಕೆಂಬುದನ್ನೇ ನನ್ನ ಕನಸು. ಯಾಕೆ ಈ ಕನಸು ಕಟ್ಟಿದೆ ಅಂದ್ರೆ, ನಾನು ಇಲ್ಲಿರುವಾಗ ಕಳೆದ 25 ವರ್ಷಗಳ ರಾಜಕೀಯ ಕೇವಲ ಮತ ಬ್ಯಾಂಕ್ಗಳನ್ನು ಪಡೆಯುವ ರಾಜಕೀಯವಾಗಿದೆ. ಯಾವತ್ತು ಗೋವಿಂದೇಗೌಡರ ಕಾಲ ಹೋಯಿತು, ಅವತ್ತಿಂದ ಅಂಧ ಪತನಕ್ಕೆ ಹೋಗ್ತಾ ಇದೆ ಕ್ಷೇತ್ರ. ಅಣ್ಣಪ್ಪನವರು ಕೇಳಿ ಒಪ್ಪಬಹುದು, ಅಥವಾ ನಾಗೇಶ್ ಅವರು ಒಪ್ಪಬಹುದು. ಏ ನಾಗೇಶ್ ಅವರೇ, ಏನಾಗ್ತಿದೆ ಅಂದ್ರೆ, ಹಿಂದೆ ನೀವು ನೋಡಿದ್ದೀರಿ ಗೋವಿಂದೇಗೌಡರ ಕಾಲದಲ್ಲಿ ಯಾವುದೇ ಸೈಟ್ ಬಗ್ಗೆ ಹೇಳಿದ್ರೆ ಇದು ಗೋವಿಂದೇಗೌಡರು ಕೊಟ್ಟಿದ್ದು ಅಂತಾರೆ, ಯಾವುದೇ ಬಾವಿ ಕೇಳಿದ್ರೆ ಇದು ಗೋವಿಂದೇಗೌಡರು ಕೊಟ್ಟಿದ್ದು ಅಂತಾರೆ. ಏನು ಮಲ್ಲಯ್ಯನವರೇ, ಮಂಜಯ್ಯನವರ ಮಂಜಯ್ಯ ಅಲ್ಲ, ನಿಮ್ಮ ಬಡಾವಣೆಗಳಲ್ಲಿರುವಂತಹ ಯಾವುದೇ ಒಂದು ವಸ್ತು ಬಗ್ಗೆ ಹೇಳಿದ್ರೆ ಇದು ಗೋವಿಂದೇಗೌಡರ ಕಾಲದಲ್ಲಾಗಿದೆ, ಈ ರಸ್ತೆ ಗೋವಿಂದೇಗೌಡರ ಕಾಲದಲ್ಲಾಗಿದೆ, ಈ ಬಾವಿ ಗೋವಿಂದೇಗೌಡರ ಕಾಲದಲ್ಲಿ. ಯಾಕೆ ಆಯ್ತಂದ್ರೆ, ಗೋವಿಂದೇಗೌಡರು ಸಹಿತ ಅವರೊಬ್ಬ ಸಣ್ಣ ಅತಿ ಸಣ್ಣ ಗಿರಣಿ ಇಟ್ಕೊಂಡು ಬಡವರ ನೋವನ್ನು ಅರ್ಥ ಮಾಡಿಕೊಂಡಿದ್ರು. ಅದಕ್ಕೆ ಅವರು ಬಡವಂತೆಯಲ್ಲಿ ಜಾತಿಯ ವ್ಯವಸ್ಥೆಯಿಂದ ದೂರ ಇದ್ದರು ಗೋವಿಂದೇಗೌಡರು. ಆದ್ರಿಂದ ಆ ತರದ ಬದಲಾವಣೆ ಒಪ್ಪಿಕೊಂಡ್ರು. ದುರಾದೃಷ್ಟ, 1999 ಎರಡೇ ಬಂತು, ಹಿಂದುತ್ವ ಬಂದ್ಬಿಡ್ತು. ಹಿಂದುತ್ವ, ನಾನು ಹಿಂದೂ ನೀನು ಮುಸ್ಲಿಂ, ಯಾರು ನಾನು ಹಿಂದೂ ಅಂತ ಹೇಳಲ್ವ, ಬಾಕಿ ಎಲ್ಲರೂ ವಿರೋಧಿಗಳ ತರ ಕಾಣುತ್ತಾರೆ. ನಾಳೆ ಯಾರು ನಾನು ಬಿಜೆಪಿ ಅಲ್ಲ ಅಂದ್ರೆ ಅವನು ರಾಷ್ಟ್ರದ್ರೋಹಿ ಅನ್ನೋ ತರ ಆಗ್ತದೆ. ಅದರಲ್ಲಿ ಮುಂಚೂಣಿಯಲ್ಲಿ ಯಾರು ಹೋರಾಡ್ತಾರೆ ಅಂದ್ರೆ ದಲಿತರ ಯುವಕರನ್ನು ಉಪಯೋಗಿಸ್ಕೊಂಡು. ಏನು ವಾಸಣ್ಣ, ದಲಿತರ ಯುವಕರನ್ನು ಉಪಯೋಗಿಸ್ಕೊಂಡು ಯಾಕೆ ಮುಂದಕ್ಕೆ ಇಟ್ಟರು ಅಂದ್ರೆ, ಯುದ್ಧದಲ್ಲಿ ಗುರಾಣಿ ಹೀಗೆ ಇಟ್ಕೊಂಡಿರ್ತಾರೆ, ಗುರಾಣಿಯನ್ನ ಹೀಗೆ ಇಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ, ಯಾವುದೇ ಕಲ್ಲು ಏನೇನು ದೊಣ್ಣೆ ಏನಿದ್ರೆ ಗುರಾಣಿ ಪಟ್ಟಿ
ನೀವು ತಲೆ ಯಾರಾದ ಮುಂದೆ ಇಟ್ಕೊಂಡಿದ್ದಾನ? ಯಾರು ತಲೆ ಮುಂದೆ ಇಟ್ಕೊಂಡಿಲ್ಲ, ಗುರಾಣಿ ಮುಂದೆ ಇಟ್ಕೊಂಡ್ರು. ಯಾಕೆ ಗುರಾಣಿ ಮುಂದೆ ಇಟ್ಕೊಂಡ್ರಂದ್ರೆ ಹೇಳ್ತಾರೆ, ಮೊದಲೇ ನೀವೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನು ನಿಮಗೆ ಅಟ್ರಾಸಿಟಿ ಕೇಸ್ ಹಾಕ್ತೇನೆ, ಇಂಥವ್ರು ಇದ್ದಾರೆ. ಆ ಗುರಾಣಿ ತರ ಉಪಯೋಗಿಸ್ಕೊಂಡ್ಬಿಟ್ರು ಅವ್ರನ್ನ, ಅವರ ಒಂದು ರಾಜಕೀಯ ಬೇಡಗೋಸ್ಕರ. ಕಳೆದ 25 ವರ್ಷ ಇವತ್ತು ಯಾವುದೇ ಬಾಟೆ ಕಟ್ಟೋದಾದ್ರೆ ಯಾರು ಯಾವ್ದಾದ್ರು ಎಮ್ ಎಲ್ ಎ ಮಕ್ಕಳು ಯಾರು ಬಂದು ಬಾಟೆ ಕಟ್ಟೋದು ಎಮ್ ಎಲ್ ಎ ನಿಂತಿ ನೋಡಿದ್ದೀರಾ? ನೋಡಿದ್ದೀರಿ? ಗ್ರಾಮ ಪಂಚಾಯತ್ ಇಲ್ಲ, ನಮ್ಮ ಹುಡುಗರೇ ನಿಂತಿರ್ತಾರೆ. ನಾನು ರಾತ್ರಿ 12 ವರೆಗೆ ಹೋಗ್ತೇನೆ, ಬಾಳೆಹೊನ್ನೂರಲ್ಲಿ ಕಟ್ಟುವಂಥ ಎಲ್ಲ ಬಾವುಟಗಳನ್ನು ಇದೇ ದಲಿತ ಸಮಾಜ ಮಾಡ್ತಾ ಇದೆ. ಯಾಕೆ ಉಪಯೋಗಿಸೋದ್ರಂದ್ರೆ ಅಲ್ಲಿಗೂ ಮಾತ್ರ ಉಪಯೋಗಿಸೋದು. ಏನಿದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಏನು ಇಲ್ಲವೇ ಇಲ್ಲ, ಯಾರು ಬದಲಾವಣೆನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳು, ಯಾಕಂದ್ರೆ ಈ ದೇಶದ ಸಂವಿಧಾನನೇ ಆ ಥರ ಇದೆ. ಈ ದೇಶದ ಸಂವಿಧಾನನೇ ಆ ಥರ ಇದೆ. ಸರ್ವರಿಗೂ ಸಮಪಾಲು ಸಮಬಾಳ್ವೆನ ಸಂವಿಧಾನ ಕೊಟ್ಟಿದೆ. ಇವತ್ತು ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಶೃಂಗೇರಿ ಕ್ಷೇತ್ರ ಭಯದ ವಾತಾವರಣ. ನಾನು ನಿಮ್ಗೆ ಹೇಳ್ತೀನಿ, ಯಾರು ಹೆಣ್ಣುಮಕ್ಕಳಿದ್ದೀರೋ ಎಲ್ಲರೂ ನನ್ನ ಅಣ್ಣ ಅಂತ ಹೇಳಿ, ನಾನು ನಿಮಗೆ ಅಣ್ಣನಾಗಿ ನಿಲ್ತೇನೆ. ಹೆಣ್ಣುಮಕ್ಕಳಿಗೆ ನಾನು ಹೇಳೋದು, ಅಯ್ಯೋ ಅವ್ರ ಎಮ್ ಎಲ್ ಎ ಅಂತ ಯೋಚನೆ ಮಾಡಬೇಡಿ, ನಾನು ನಮ್ಮ ಅಣ್ಣ ನಿಂತಿದ್ದಾರೆ ಅಂತ ಯೋಚನೆ ಮಾಡಿ. ಇವತ್ತು ನಾನು ಬಾಗಿನ ಕೊಡುವಂತ ಕಾರ್ಯಕ್ರಮ ಇದೆ. ಅದು ಯಾಕೆ ತವರು ಮನೆಯಿಂದ ಕೊಟ್ಟಿದ್ದೀನಿ ನಿಂತ? ಚುನಾವಣೆ ಬಂದಿಲ್ಲ, ಏನೋ ಇದೆ ಚುನಾವಣೆ. ಏನು ಕರೋನಾ ಬಂದ್ರೆ ಚುನಾವಣೆ ಮಾಡ್ತಾರ ಇನ್ನು 6 ತಿಂಗಳು ಬಿಡ್ತಾರ ಗೊತ್ತಿಲ್ಲ. ಆದರೆ ಇವತ್ತಿನ ಸಭೆಯೇ ಬೇರೆ. ಎಲ್ಲರಿಗೂ ನಾನು ಮತ್ತೊಂದು ಮಾತು ಹೇಳ್ತೇನೆ, ಯಾವುದೇ ಒಂದು ನೀವು ಕೆಲಸ ಮಾಡಬೇಕಾದ್ರೆ ದಲಿತರು ಹೋರಾಟನೇ ಮಾಡಬೇಕಾಗಿದೆಯಲ್ಲ. ಯಾಕೆ ಮೊನ್ನೆ ದಿನ ಒಂದು ನಾನು ಬರ್ತಾ ಇರೋದು ನಾಡ ಕಚೇರಿನಲ್ಲಿ ಜೈಪುರದಲ್ಲಿ ಒಂದು ಹೆಣ ಇಟ್ಕೊಂಡು ಕೂತಿದ್ದಾರೆ, ಒಂದು ಹೆಣ ಇಟ್ಕೊಂಡು ಕೂತಿದ್ದಾರೆ. ಅಲ್ಲಿ ಹಿಂದಿರುವಂತ ಏನಂದ್ರೆ ಅವನಿಗೆ 6 ಅಡಿ 3 ಅಡಿಗೆ ಜಾಗ ಇಲ್ಲ ಹೆಣ ಉಳಿಯಲು. ಅದಕ್ಕೋಸ್ಕರ ಸ್ಟ್ರೈಕ್ ಮಾಡಬೇಕಾಯ್ತು. ಸ್ಟ್ರೈಕ್ ಆದ್ಮೇಲೆ ಜನ ತಹಸೀಲ್ದಾರರು ಬಂದು ಕೊಡ್ತಾರೆ. ಎಂಥ ದುರಾದೃಷ್ಟ ಇದೆ ನೋಡಿ. ನಾವಾದ್ರೂ ಹೇಳಿಕೆ ಮಾಡಿ ಯಾವ ರೀತಿಯ ದುರಾದೃಷ್ಟ ಇದೆ ಅಂತ ಕೇಳಿ. ಒಂದು ಹೆಣ ಉಡ್ಲಿಕ್ಕೆ ನಾವು ಇಷ್ಟು ಹೋರಾಟ, ಅದು ಹೋರಾಟ ಬಹಳ ದೊಡ್ಡ ಹೋರಾಟ ಆಯ್ತು. ಮೈಸೂರಿನ ಡಿ ಎಸ್ ಎಸ್ ಸಂಘದವರು ಬಂದರು, ನಮ್ಮ ಸುಬ್ರಹ್ಮಣ್ಯ ನೀತಿನ ಹೋರಾಟ ಮಾಡಿದ್ರು, ವಾಸಣ್ಣ ಹೋರಾಟ ಮಾಡಿದ್ರು. ಇವರೆಲ್ಲ ಹೋರಾಟದ ಫಲವಾಗಿ ಕೊನೆಗೆ ಹೆಣ ಉಡ್ಲಿಕ್ಕೆ ಜಾಗನ ಮಾಡಿಕೊಟ್ರು. ಹಾಗಾದ್ರೆ ಎಲ್ಲದಕ್ಕೂ ಹೋರಾಟನೇ ಬೇಕಾ? ಎಂಥ ಪರಿಸ್ಥಿತಿ ಬಂದಿದೆ? ನಮಗಿರುವ ಹಕ್ಕುಗಳನ್ನ ಯಾಕೆ ನೀವಾಗಿ ಕೊಡ್ಲಿಕ್ಕಾಗ್ತಾ ಇಲ್ಲ? ಅದಕ್ಕೆ ಕಾರಣ ನಮ್ಮಲ್ಲಿ ಹಕ್ಕುಗಳನ್ನು ಕೇಳುವ ರೀತಿ ಇಲ್ಲ. ನಮ್ಮಲ್ಲಿ ಯಾವ ರೀತಿನ ಕೇಳಬೇಕು ಬೇಕಾದಷ್ಟು ಯೋಜನೆಗಳಿದ್ದಾವೆ. ಸ್ಟ್ಯಾಂಡಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮುದ್ರಾ, ಸಿಜಿಟಿಎಂಎಸ್, 100 ಯೋಜನೆಗಳಿದ್ದಾವೆ. ನಿಮ್ಮಲ್ಲಿ ಯಾರು ತಗೊಳ್ಳಿಕ್ಕೆ ಆಗಲ್ಲ? ಯಾರ ಈಗ ಮಾಸ್ಟರ್ ಡಿಗ್ರಿ ಮಾಡಿದವರು ಇದೆ? ನೀವು ನಾನು ಯಾರು ಬಂದವನು ಗೊತ್ತೇಳಿ? ನಾನು ಉದ್ಯಮಿಯಾಗುವ ಉದ್ಯೋಗ ನೀಡುವಂತ ಸಂಸ್ಥೆಯಿಂದ ಬಂದವನು. ಯಾರು ಒಬ್ಬರಿಗೂ ನೀನು ಸರ್ಟಿಫಿಕೇಟ್ ಕೊಂಡು ಓಡಾಡು ಅಂತ ಹೇಳಲ್ಲ. ನೀನು ಕೆಲಸ ಮಾಡು ಅಂತ ಹೇಳ್ತೀನಿ, ನಿನ್ನದೇ ಉದ್ಯಮ ಸ್ಥಾಪನೆ ಮಾಡು ಅಂತ ಹೇಳ್ತೀನಿ, ನಿನ್ನದೇ ಆದ ನಿನ್ನ ಸ್ವಂತ ಉದ್ಯಮ ಮಾಡು, 4 ಜನಕ್ಕೆ ಕೆಲಸ ಕೊಡು ಅಂತ ಹೇಳ್ತೀನಿ ನಾನು. ಎಷ್ಟು ಯೋಜನೆಗಳಿದೆ ಅಂದ್ರೆ ಎಲ್ಲ ಯೋಜನೆಗಳಿಗೂ ದಲಿತರಿಗೆ ಸಿಂಹ ಪಾಲು ಮೀಸಲಿಟ್ಟಿದೆ. ಆದರೆ ಎಲ್ಲ ಯೋಜನೆಗಳು ವಾಪಸ್ ಹೋಗ್ತಾ ಇದ್ದಾವೆ. ಕಾರಣ ಅದನ್ನು ತಗೊಳ್ಳೋ ರೀತಿ ಗೊತ್ತಿಲ್ಲೇನೆ ಹೋಗಿದೆ. ಮಹಿಳೆಯರಿಗೆ ಹೇಳ್ತೇನೆ, ಒಂದು ಕ್ಲಸ್ಟರ್ ಅಂತ ಮಾಡಿದ್ರೆ 13.5 ಕೋಟಿವರೆಗೆ ಸರ್ಕಾರ ಫ್ರೀ ಕೊಡುತ್ತೆ. ಯಾರು ಬೇಕಾದರೂ ಮಾಡ್ಬೋದು, ನಿಮಗೆ ಗೊತ್ತಿದೆ, ಯಾರು ಬೇಕಾದರೂ ಮಾಡ್ಬೋದು. 13.5 ಕೋಟಿಯವರಿಗೆ ಫ್ರೀ ಕೊಡುತ್ತೆ, ಸುಮ್ಮನೆ ಕೊಡಲ್ಲ. ಅದರಲ್ಲಿ ಯಾವ ರೀತಿ ಯೋಜನೆ ಮಾಡ್ತೀರಿ ಅಂತ ಎಲ್ಲ ಮಹಿಳೆಯರಿದ್ದೀರಿ. ಈ ಕ್ಷೇತ್ರ ಶೃಂಗೇರಿ ಕ್ಷೇತ್ರದಲ್ಲಿ ಒಂದೇ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಇಲ್ಲ, ಒಂದು ಗಾರ್ಮೆಂಟ್ಸ್ ಇಲ್ಲ. ಏನಿದ್ರು ಕೂಲಿ ಮಾಡಬೇಕು, ಮನೆಗೆ ಬರಬೇಕು.
ಅದು ಬದಲಾವಣೆ ಆಗಬೇಕು ಅಂತ ಕನಸು ಕಟ್ಟಿದ್ದೇನೆ ನಾನು. ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಇಂಡಸ್ಟ್ರಿಯಲ್ ಎಸ್ಟೇಟ್ ಬರಬೇಕು, ಮಹಿಳೆಯರು ಉದ್ಯಮಿಗಳಾಗಬೇಕು ಅಂತ ಕನಸು ಕಟ್ಟಿದ್ದೇನೆ. ನಿಮಗೆ ಏನಂತ ಗೊತ್ತಿಲ್ಲ, ಚಪ್ಪಾಳೆ ಹೊಡೆದಿದ್ದೀನಿ. ನೀವು ಮಹಿಳೆಯರು ಉದ್ಯಮಿ ಸ್ಥಾಪನೆ ಮಾಡೋದಿದ್ರೆ ನಿಮ್ದೆ ಸ್ವಂತ ಉದ್ಯಮ, ಒಂದು ಸಣ್ಣ ನಿಮಗೆ ಟೈಲರಿಂಗ್ ಮಿಷನ್ ಬಂದಿದೆ, ಅದು ಟೈಲರಿಂಗ್ ಮಿಷನ್ ಪ್ರಪಂಚವನ್ನು ಆಳ್ತಾ ಇದೆ, ಪ್ರಪಂಚನೇ ಆಳ್ತಾ ಇದೆ ಗಾರ್ಮೆಂಟ್ಸ್ ಇಂಡಸ್ಟ್ರಿ. ಒಂದೊಂದು ಗಾರ್ಮೆಂಟ್ ಇಂಡಸ್ಟ್ರಿಯು 2,25,000 ಜನ ಕಾರ್ಮಿಕರಿದ್ದಾರೆ. ನೋಡ್ಲಿಕ್ಕೆ ಟೈಲರಿಂಗ್ ಒಬ್ಬ ಸಾಫ್ಟ್ವೇರ್ಗಿಂತ ಜಾಸ್ತಿ ದುಡಿದುಡಿತಾರೆ. ಅದಕ್ಕೆ ನನ್ನ ಕನಸಿದೆ, ಶೃಂಗೇರಿ ಕ್ಷೇತ್ರಕ್ಕೆ 4 ತಾಲೂಕಲ್ಲಿ ಗಾರ್ಮೆಂಟ್ಸ್ ಮಾಡ್ಬರ್ಬೇಕಂತ ಇದ್ದೇನೆ. ಅದನ್ನು ಯಾರು ಮಾಡ್ಬೇಕಂದ್ರೆ ನೀವೇ ಮಾಡ್ಬೇಕು. ಇನ್ನು ಒಂದು ಗೊತ್ತಿರಲಿ, ಸರ್ಕಾರ ಮಾಡುತ್ತೆ ಅಂತ ಕನಸು ಕಾಣಬೇಡಿ. 10 ಜನ ವಿದ್ಯಾವಂತರು ಸೇರಿಕೊಂಡು ಗಾರ್ಮೆಂಟ್ಸ್ ಮಾಡಿದ್ರೆ ಸರ್ಕಾರ ಪೂರ್ಣ ಸವಲತ್ತು ಕೊಡುತ್ತೆ. ಅಲ್ಲೇನು ನಿಮಗೆ ಮಾಸ್ಟರ್ ಡಿಗ್ರಿ ಮಾಡಬೇಕಂತಿಲ್ಲ, ನಿಮಗೆ ಟೈಲರಿಂಗ್ ಗೊತ್ತಿದ್ರೆ ಸಾಕು, ನಿಮಗೆ ಟೈಲರಿಂಗ್ ಗೊತ್ತಿದ್ರೆ ಸಾಕು. ಅದಕ್ಕೆ ಆದ ಟ್ರೈನಿಂಗ್ ಕೋರ್ಸ್ಗಳಿದ್ದಾವೆ. PMKVY ಅಂತ ಇದೆ, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಂತ. ಅದನ್ನು ಯಾರು ಬೇಕಾದ್ರೂ ಮಾಡಬಹುದು. ಅದರ ಟ್ರೈನಿಂಗ್ ನೀಡಿಗೆ ಸರ್ಕಾರ ದುಡ್ಡು ಕೊಡುತ್ತೆ, 4,00,000-6,000 ದುಡ್ಡು ಕೊಡುತ್ತೆ. ಟ್ರೈನಿಂಗ್ ಆದ್ಮೇಲೆ ಉದ್ಯೋಗ ಕೊಡುತ್ತೆ, ಟ್ರೈನಿಂಗ್ ಆದ್ಮೇಲೆ ನೀವು ಸ್ವಂತ ಉದ್ಯೋಗ ಮಾಡಬಹುದು. ಈ ಯೋಜನೆಗಳನ್ನ ತಿಳುವಳಿಕೆ ಇದ್ದೇನೆ. ಶಾಸಕರಾಗೋರು ವೋಟ್ ಬ್ಯಾಂಕ್ ನನಗೆ ಹಿಂದೂ ಮುಸ್ಲಿಂ ಮಾತ್ರ, ಆ ಮುಸ್ಲಿಮರ ಕಡೆ ವೋಟ್ ಹಾಕಬೇಡಿ, ನನಗೆ ಹಿಂದುತ್ವ ವೋಟ್ ಹಾಕಿ ಅಂತೇಳಿ ಒಂದು ಬಹುದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅಲ್ಲೇನಾಗಿದೆ ಅಂದ್ರೆ, ಯಾರು ಹಿಂದುತ್ವನ ಅಡವಿಟ್ಕೊಂಡ್ಬಿಟ್ಟಿದ್ದಾರೆ, ದಯವಿಟ್ಟು ಹೇಳಿ. ಹಿಂದುತ್ವ ಯಾರು ಮನೆ ಸುತ್ತಲ್ಲ ಇದ್ದು ನೋಡಿಯೇ ಬಾಬಾ ಅಂಬೇಡ್ಕರ್ ಅವರು ಬುದ್ಧಿಜಮಿ ಹೋಗಿರೋ. ಯಾಕೆ ಹೋದ್ರು ಅಂದ್ರೆ, ಏನೇ ಮಾಡಿದ್ರು ಬದಲಾವಣೆ ಆಗಲ್ಲ, ನಂದೇ ಒಂದು ಧರ್ಮ ಕಟ್ತೇನೆ ಅಂತ ಮಾಡ್ಬೇಕು. ಒಂದ್ ಕಡೆಯಲ್ಲಿ ಬಾಬಾ ಅಂಬೇಡ್ಕರ್ ಸರ್ ಹೇಳ್ತಾರೆ, ಜೋರಾಗಿ ಪಾಠ ಬರೀತಾ ಇರ್ತಾರೆ, ಒಳಗೆ ಕೂತ ಮಹಾತ್ಮ ಗಾಂಧೀಜಿ ನೇರು ಅವರ ಕರೀತಾರೆ ಒಳಗೆ ಕರೆದು, ಯಾಕೆ ಅಷ್ಟು ಜೋರು ಪಾಠ ಬರೀತೀಯ ನಮಗೆಲ್ಲ ಕೇಳ್ತಾ ಇದೆ ಅಂತ. ಅವ್ರು ಹೇಳ್ತಾರೆ, ಒಳಗಿದ್ರು ಇದ್ದವರು ಕಿವುರಾದ್ರೆ ನಾನು ಬಾಗಿಲು ಬಡಿಯೋದು ಅಂತ. ಅಂದ್ರೆ ಆ ಬಾಗಿಲು ಬಡಿದ್ರೆ ಮಾತ್ರ ನಿಮಗೆ ಮುಟ್ಟುತ್ತೆ ಅಂತ. ಎಂತ ಮಾತುಗಳು ಆತರದ ಆ ನೋವನ್ನು ಮಾಡ್ಬಂದ್ಬಿಟ್ಟಿದ್ದಾರೆ. ಸ್ನೇಹಿತರೆ, ನೀವು ಯಾವ್ದಾದ್ರು ಉದ್ಯಮ ಮಾಡಬೇಕಾದ ಮೊದಲು ಅದಕ್ಕೆ ನೀವು ತೊಡಗಿಸ್ಕೋಬೇಕು. ಆ ದೃಷ್ಟಿನೇ ನನ್ನ ದೃಷ್ಟಿಕೋನ ಇದೆ. ನಮ್ಮಲ್ಲಿ ಇರುವಂತ ಯೋಜನೆಗಳನ್ನ ಯಾರು ತಗೊಳ್ತಾ ಇಲ್ಲ. ಇಲ್ಲಿ ಒಂದು ಹಕ್ಕು ಪತ್ರ ತಗೊಳ್ಬೇಕಾದ್ರೆ ನಿಮ್ಗೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಯಾವುದೇ ಒಂದು ರೆಕಾರ್ಡ್ ಮಾಡ್ತೀವಿ, ದಯವಿಟ್ಟು ನಾವೇನಂದ್ರೆ ಒಂದು ಕೆಲಸವನ್ನ ಯಾಕೆ. ಇನ್ನೊಬ್ಬರಿದ್ದಾರೆ ಕಾಂಗ್ರೆಸ್, ಯಾರು ಕೇಳಿ ಏನೇನು ಹೆಸರಿಟ್ಕೊಳ್ಳೆ ಅವ್ರಿಗೆ ಆಗಲೇ ಇಲ್ಲ. ಇಷ್ಟು ವರ್ಷ ಆಗಿದೆ, 75 ವರ್ಷ ಈ ಕಳೆದ 5 ವರ್ಷಗಳಲ್ಲಿದ್ದಾರೆ, ನನ್ನನ್ನು ಕೆಲಸ ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಮತ್ತೆ ಶಾಸಕರಾಗಿದೆಯಾ, ಯಾಕೆ ಇದ್ದೀರಿ ನೀವು? ಅದನ್ನು ಕೇಳುವಾಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಪಕ್ಷ ಹಿಂದುತ್ವ ಅಡವಿಟ್ಕೊಂಡಿದೆ, ಇನ್ನೊಂದು ಪಕ್ಷ ಮುಸ್ಲಿಮರನ್ನ ಮತ್ತು ದಲಿತರನ್ನ ಅಡವಿಟ್ಕೊಂಡ್ಬಿಟ್ಟಿದೆ. ದಲಿತರು ಮತ್ತು ಮುಸ್ಲಿಮರ ಹೆಸರಿನಲ್ಲಿ ಓಟ್ ತಗೊಳ್ತಾ ಇದೆ. ಈ ಸರಿ ಅದು ಬದಲಾವಣೆ ಆಗ್ಬೇಕಂದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು, ಸಾವಿರಾರು ಜನಕ್ಕೆ ಹೇಳಬೇಕು, ಬದಲಾವಣೆ ತರಣ ಅಂತ ಹೇಳಬೇಕು. ಬದಲಾವಣೆ ಬೇಕಾ ಬೇಡ ಹಿಂದಿನ ಕೇಳ್ತಾ ಇದ್ದೀನಿ, ಬದಲಾವಣೆ ಬೇಕಾ ಬೇಡ? ಬೇಕೇ ಬೇಕು. 25 ವರ್ಷ ಆಗಿದೆ ಗೋವಿಂದೇಗೌಡರ ಕಾಲನ ಇವತ್ತಿಗೆ ಹೋಲಿಸಿದ್ರೆ ನಾವು ಅದಕ್ಕಿಂತ ಹಿಂದೋಗ್ಬಿಟ್ಟಿದ್ದೀವಿ. ಎಲ್ಲಿಗೆ ಕಾಂಕ್ರೀಟ್ ರೋಡ್ ಬರುತ್ತೆ, ಅವ್ರ ಮನೆ ಅಕ್ಕಪಕ್ಕ ಇದ್ರೆ ಮಾತ್ರ ಕಾಂಕ್ರೀಟ್ ರೋಡ್ ಬರುತ್ತೆ. ಕಾಂಕ್ರೀಟ್ ರೋಡ್ ಯಾರಿಗೆ ಬರುತ್ತೆ ಗೊತ್ತಾ? ನಾಗರಾಜ್ ಅವರೇ ಶಿವಪ್ಪನ ಹೆಸರು ಹೇಳಿ ನನ್ನ ಮನೆಯವರಿಗೆ ಕಾಂಕ್ರೀಟ್ ರೋಡ್ ಬರುತ್ತೆ. ಸುಧಾಕರ್ ಶೆಟ್ಟಿ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅಧಿಕಾರಕ್ಕೆ ಬರ್ತೀವಿ.
ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ನನಗೆ ಕನಸಿಲ್ಲ. ಅಧಿಕಾರಕ್ಕೆ ಬರಬೇಕು ನೋಡಿ, ಆಕಸ್ಮಿಕ ಒಂದು ನಾವು ಪಾಂಪ್ಲೇಟ್ ಹಂಚಿಲ್ಲ, ಒಂದು ಬ್ಯಾನರ್ ಹಂಚಿಲ್ಲ, ಎಲ್ಲ ಮೈಕ್ ಕಟ್ಟಿಲ್ಲ. ಇವತ್ತು 500 ಜನಕ್ಕಿಂತ ಮೇಲೆ ಕೂತಿದ್ದಾರೆ ಅಂದ್ರೆ ಇನ್ನೂ ಬದಲಾವಣೆಯ ತುಡಿತ ತಳಮಟ್ಟದವರೆಗೆ ಇದೆ ಅಂತಾಗಿದೆ. ಬದಲಾವಣೆ ಆಗಬೇಕು ಅನ್ನೋ ಮನಸ್ಸು ಬಂದಿದೆ. ವಾಸನ ಹೇಳಿದ್ದು ಸತ್ಯ. ದಯವಿಟ್ಟು ಓಟಿನ ರಾಜಕಾರಣಿಗಳು ಹೇಳ್ತಾರೆ ಕೊನೆಯ ದಿವಸ ಚೇಂಜ್ ಮಾಡಿಬಿಡ್ತೀವಿ ಪಾ ಕೇಳಿ ಹೋಗಿ ನಾವು ಸಹಾಯ ಕೊಡ್ತಾ ಇದ್ದೀವಿ ಡ್ರಿಂಕ್ಸ್ ಕೊಡ್ತಾ ಇದ್ದೀವಿ. ಚೆನ್ನಾಗಂದ್ರು ವಾಸನ ಇವರೆಲ್ಲ ಓಟ್ ಹಾಕೋದ್ರೆ ದುಡ್ಡು ತಗೊಳ್ತಾರೆ, ಓಟ್ ಹಾಕೋದ್ರೆ ಎಲ್ಲ ತಗೊಂಡ್ರೆ ನಮ್ಮ ಹೆಸರು ಯಾಕೆ ಹೇಳ್ತೀರಿ ಅಂತ, ನಮ್ಮ ಹೆಸರು ಯಾಕೆ ಹೇಳ್ತೀರಿ ಅಂತ. ಅದು ಬದಲಾವಣೆ ಬದಲಾವಣೆ ಆಗ್ಬೇಕಾಗಿದೆ. ನಮ್ಮ ಹೆಸರುಗಳನ್ನ ದುರುಪಯೋಗ ಪಡಿಸ್ಕೋಬೇಡಿ ಅನ್ನೋದನ್ನ ರಾಜಕೀಯ ನಾಯಕರುಗಳಿಗೆ ಹೇಳಬೇಕಾಗಿದೆ. ದಯವಿಟ್ಟು ಈ ಸಲ ಚುನಾವಣೆಗೆ ಅದ್ರ ಬಗ್ಗೆ ಚಿಂತನೆ ಮಾಡಿ. ಎಷ್ಟು ಜನ ನೀವು ಯೋಟ್ ಬರೀತೀರೋ ಅವರಿಗೆ ಈ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ. ಯುವಕರದೆಲ್ಲ ಮುಂದಿನ ಭವಿಷ್ಯ ಅಂಧಕಾರದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ. ಅವರಿಗೆ ಯಾವ ಯೋಜನೆ ಬಗ್ಗೆನೂ ಮಾತಾಡ್ತಾ ಇಲ್ಲ. 10 ಲಕ್ಷದವರೆಗೆ ಮುದ್ರಾದಲ್ಲಿ ಯಾರೇ ಅಂಗಡಿ ಮಾಡ್ತೀನಿ ಅಂದ್ರೇನು, ಯಾರೇ ವ್ಯವಹಾರ ಮಾಡ್ತೀನಿ ಅಂದ್ರೇನು, ಯಾವ ಜಾಮೀನು ಕೇಳಕ್ಕಿಲ್ಲ, ಯಾವ್ದನ್ನು ಅಡ ಇಡು ಅಂತ ಹೇಳಕ್ಕಿಲ್ಲ. ಬ್ಯಾಂಕ್ನವ್ರು ಕೊಡ್ಬೇಕು. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಎಷ್ಟು ಜನ ಮುದ್ರಾ ಯೋಜನೆ ತಗೊಂಡಿದ್ದೀನಿ? ಒಬ್ಬರು ತಗೊಂಡಿಲ್ಲ. ಕೂತಿರೋದ್ರಲ್ಲಿ ಯಾರು ತಗೊಂಡಿಲ್ಲ ಭವಾನಿ, ಯಾರು ತಗೊಂಡಿಲ್ಲ. 10 ಲಕ್ಷದವರೆಗೆ ನೀವು ಕುಮಾರಣ್ಣನ ಎಲ್ಲ ಯೋಜನೆಗಳನ್ನು ನೋಡಿ, ಅವರ ಹಿಂದಿನಿಂದ ನೋಡಿ. ಸರಾಯಿ ಮನ್ನಾ ಇರ್ಬೋದು, ಅದು ಯಾತಕ್ಕೆಂದ್ರೆ ನಿಮಗೋಸ್ಕರನೇ ಮಾಡಿದ್ರು. ಸೈಕಲ್ ಕೊಡುವಂತ ಯೋಜನೆ ಯಾರಿಗೋಸ್ಕರ? ಬಡವರಿಗೋಸ್ಕರ ಮಾಡಿದ್ರು. ಭಾಗ್ಯನಿಧಿ ಯೋಜನೆ ಎಲ್ಲ ಹೆಣ್ಮಕ್ಕ ಭಾಗ್ಯನಿಧಿ ಬಾಂಡೆ ನಿಲ್ಸ್ಬಿಟ್ರು. ಈಗ ಭಾಗ್ಯನಿಧಿ ಬಾಂಡೆ ನಿಲ್ಸ್ಬಿಟ್ರು. ಹೆಣ್ಣು ಮಗು ಹುಟ್ಟಿದಾಗ ಅವರಿಗೆ 18ನೇ ವರ್ಷಕ್ಕೆ ಮದುವೆಗೆ ತೊಂದರೆ ಆಗಬೇಕು ಅಂತ ಭಾಗ್ಯನಿಧಿ ಯೋಜನೆ ತಂದ್ರು, ಅದನ್ನೇ ನಿಲ್ಸ್ಬಿಟ್ರು. ಸಾಲ ಮನ್ನಾ, ಇವತ್ತು ಸಾಲ ಮನ್ನಾ ನನ್ನ ಕ್ಷೇತ್ರದಲ್ಲಿ 16,500 ಜನಕ್ಕಾಗಿದೆ. ಅವರಿಗೆಲ್ಲರಿಗೆ ನೆನಪು ಮಾಡಬೇಕು ಸಾಲ ಮನ್ನಾ ಆಗಿದೆ, ಅದರ ಋಣ ತೀರಿಸಿ ಅಂತ. ಕುಮಾರಣ್ಣನ ಮುಂದಿನ ಯೋಜನೆಗಳನ್ನು, ನಮ್ಮ ಸರ್ಕಾರದ ಯೋಜನೆಗಳನ್ನು ನೀವು ಯೋಚನೆ ಮಾಡಿದ್ರೆ, ಹಲವಾರು ಯೋಜನೆಗಳನ್ನು ಪೂರಕವಾಗಿಟ್ಕೊಂಡಿದ್ದೇವೆ. ಒಂದು ಆರೋಗ್ಯವೇ ಸಂಪತ್ತು ಅಂತ ಮಾಡಿದ್ದೀವಿ. ಇಲ್ಲಿ ಯಾವುದೇ ಒಂದು ಹಾಸ್ಪಿಟ್ಲ್, ಬಾಳೆಹೊನ್ನೂರಿನ ಹಾಸ್ಪಿಟ್ಲ್ ಸ್ಟ್ರೈಕ್ ಮಾಡಿ 3 ಸರಿ ಬಂದ್ ಮಾಡಿದ್ರು, ಆದರೆ ಆ ಹಾಸ್ಪಿಟ್ಲ್ ಬರಲೇ ಇಲ್ಲ. ಮುಂದಿನ ದಿನ ನಾನು ಮೊದಲೇ ಈಗಲೇ ಪ್ರತಿಜ್ಞೆ ಮಾಡ್ತೇನೆ, ಪ್ರತಿಯೊಂದು ತಾಲೂಕು ಸೆಂಟ್ರಲ್ಲೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಅದು ವಿಶೇಷವಾಗಿ ದಲಿತ ವರ್ಗಕ್ಕೆ ಉಚಿತವಾಗಿ ಸಿಗುವಂಥ ಹಾಸ್ಪಿಟ್ಲ್ ಆಗಬೇಕಂತ ಕುಮಾರಣ್ಣನ ಕನಸು. ನಾನು ಏನು ಮಾತಾಡ್ತೀನಿ ಎಲ್ಲದೂ ಕುಮಾರಣ್ಣನ ಕನಸು, ನೆನಪಿಟ್ಕೊಳ್ಳಿ. ಶಿಕ್ಷಣವೇ ಆಧುನಿಕ ಶಕ್ತಿ. ಇವತ್ತು ಯಾವುದಾದ್ರೂ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅಂದರೆ ಎಲ್ಲರೂ ಇರೋದು ಬರೀ ದಲಿತರು ಮಾತ್ರ ಅಲ್ಲಿದೆ, ಇಲ್ಲ ಅಂದ್ರೆ ಕೂಲಿ ಕಾರ್ಮಿಕ ಬಡವ ಇದ್ದಾನೆ, ಬೇರೆ ಶ್ರೀಮಂತರು ಯಾರು ಅಲ್ಲಿ ಹೋಗ್ತಾರೆ? ಯಾಕಂದ್ರೆ ಅಲ್ಲಿ ಏನು ವ್ಯವಸ್ಥೆನೇ ಇರಲ್ಲ. ಅದಕ್ಕೆ ಶಿಕ್ಷಣವೇ ಆಧುನಿಕ ಶಕ್ತಿ. ಖಾಸಗಿ ಶಾಲೆಗಳು ಯಾವ ಥರ ಇದೆಯೋ ಅದಕ್ಕಿಂತ ಉತ್ತಮವಾದ ಶಿಕ್ಷಣದ ವ್ಯವಸ್ಥೆ ಕುಮಾರಣ್ಣನ ಅಧಿಕಾರದಲ್ಲಿ ಮುಂದೆ ಬರುತ್ತೆ. ನಿಮ್ಮ ಮಕ್ಕಳು ಯಾರು ಈ ತರದ ಪರಿಸ್ಥಿತಿ ಆಗಬಾರದು ಅಂತ ಕನಸು ಕಟ್ಟಿದ್ದೇವೆ. ನಿಮ್ಮ ಮಗುವಿನ ಜವಾಬ್ದಾರಿ ಸರ್ಕಾರದ್ದು ಅನ್ನೋದನ್ನ ಯೋಜನೆ ಮಾಡಿದ್ದೇವೆ. ನಿಮ್ಮ ಮಗುವಿನ ಜವಾಬ್ದಾರಿ ಸರ್ಕಾರದ್ದು. ನಿಮ್ಮ ಮಗು 15ನೇ ಕ್ಲಾಸ್ ಓದೋದ್ರಿಗೆ ನಮ್ಮ ಜವಾಬ್ದಾರಿ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಹೆಣ್ಮಕ್ಕಳೇ, ಅಕ್ಕ ತಂಗಿಯರು, ನೀವು ಮಾಡಿದ್ರು ನೀವು ಎಲ್ಲಾದರೂ ಒಂದು ಸಾರಿ ನಿಂತು ನಾವು ಅಣ್ಣ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮನ್ನು ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಂಡಸರು ಹೋಗ್ತಾ ಬರ್ತಾ ಅಲ್ಲಪ್ಪ, ನೆನ್ನೆ ಕಾಂಗ್ರೆಸ್ ಅವರು ಸಿಕ್ಕಿದ್ರು, ನೆನ್ನೆ ಕತೆ ಕೇಳ್ತಿದ್ದಾರೆ ಅಂದ್ರೆ ನಿಮಗೋಸ್ಕರ, ಆಸ್ಪತ್ರೆ ಕೇಳ್ತಿದ್ದಾರೆ ನಿಮಗೋಸ್ಕರ. ಆದ್ರಿಂದ ನೀವು ಛಲ ಈ ಸರಿ ಕೊಡಬೇಕು ಅನ್ನೋದನ್ನ ಹೇಳ್ತೇನೆ. ರೈತ ಚೈತನ್ಯ ಯಾರು ಒತ್ತುವರಿದಾರೋ 10 ಗಂಟೆಯಲ್ಲಿ. ನಿನ್ನೆ ನಾನು ಸೂರವನ್ನು ಸೀತೂರು ಪಂಚಾಯತಿ ಅವರಿಗೆ ವಾಸಣ್ಣನು ಬಂದಿದ್ದು ಅಂತ ಕಾಣುತ್ತೆ. ಒಂದು ರಸ್ತೆಯಿಂದ ಆ ಕಡೆ ಒಬ್ಬ ಬಡವ ಮಲಗಿದ್ದಾನೆ, ಅವನಿಗೆ ಪ್ಯಾರಲೈಸ್ ಸ್ಟ್ರೋಕ್ ಹೊಡೆದಿದೆ. ಅವನ ಅಪ್ಪ 73 ವರ್ಷ,
ತಾಯಿ 70 ವರ್ಷ, ಹೆಂಡತಿ 38 ವರ್ಷ. ಅವನನ್ನ ಏನಾದ್ರು ಸಿಟಿ ಮೇಲ್ ಮೇನ್ ರೋಡಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರು 4 ಜನ ಹೊತ್ಕೊಂಡ್ ಬರ್ಬೇಕು. ಒಂದು ರಸ್ತೆ ಇಲ್ಲ. ಅವರ ಮೇನ್ ರೋಡಿಗೆ ಪಕ್ಕದಲ್ಲಿ ಒಂದು ಗುಡಿಸಲು ಕಟ್ತಾರೆ. ಇದೇ ನಮ್ಮ ಆರಣ್ಯ ಇಲಾಖೆ ಬಂದು ಹೊಡೆದಾಕ್ಬಾರ್ದು. ಎಂತ ಪರಿಸ್ಥಿತಿ ನೋಡಿ. ಆ ಮನೆಗೆ ಹೋದ್ರೆ ನನಗೆ ಕಣ್ಣೀರು ಬಂದ್ಬಿಡುತ್ತೆ. ತಾಯಿ ಸೊಸೆ ಇಬ್ಬರು ಕಷ್ಟಪಟ್ಟು ಅಪ್ಪನ ಎತ್ಕೊಂಡು ಹೋಗ್ತಾರೆ, ಮಗನೇ ಎತ್ಕೊಂಡು ಹೋಗ್ತಾರೆ. ಯಾಕೆ ಇಷ್ಟು ವರ್ಷ ಆದ್ರೆ ಹೀಗೇನೆ ಅಂದ್ರೆ ಈ ರಾಜಕೀಯ ವ್ಯವಸ್ಥೆ ಆಗಿದೆ. ಅವ್ರು ಮನೇನೇ ನೋಡಿಲ್ಲ ಇವರು. ಆ ಏನಕ್ಕೆ ಹೋಗ್ಲಿಲ್ಲ ಇವರು. ಅದು ಈ ಸರಿ ಬದಲಾವಣೆ ಆಗ್ಬೇಕಂದ್ರೆ ರೈತ ಚೈತನ್ಯ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾನೋ, 94C ಇರ್ಬೋದು, 53 ಇರ್ಬೋದು, 57 ಇರ್ಬೋದು, ಇದಕ್ಕೆ ಹಕ್ಕುಪತ್ರ ಕೊಡುವಂತಹದ್ದು ಸಾಗುವಳಿ ಚೀಟಿನ ಕುಮಾರನ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಕೊಡ್ತೇವೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೇನೆ. ವಸತಿ ಆಸರೆ ಬಹಳ ಜನ ಮನೆಯಲ್ಲಿ, ಅದಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ 10 ಎಕರೆ ಪ್ರದೇಶನ ಮೀಸಲಿಡ್ತೇವೆ. ಈ ಏನು ಆಶ್ರಯ ಯೋಜನೆ ಅಂತ ಇದೆಯಲ್ಲ, ಇಲ್ಲೆಲ್ಲ ಮನೆ ಕಟ್ತಾರೆ. ನಾನು ಮೈಸೂರಿನಲ್ಲಿ ನೋಡ್ತೀನಿ, ಕಾಂಕ್ರೀಟ್ ಬಿಲ್ಡಿಂಗ್ ಆಗಿ ಕಟ್ಕೊಡ್ತಾ ಇದ್ದಾರೆ. ಯಾಕೆ ಯೋಜನೆ ಕೆಳಗಡೆ ಶೃಂಗೇರಿ ಕ್ಷೇತ್ರಕ್ಕೆ ಅಂದ್ರೆ ಅಥವಾ ನೀವು ಹೀಗೆ ಬಿಟ್ಬಿಟ್ಟಿದ್ದಾರೆ ಎರಡು ಪಕ್ಷದವರು, ಕಾಂಗ್ರೆಸ್ ಬಿಜೆಪಿ ಅವರು ಹೀಗೆ ದಲಿತರು ಯೋಜನೆ ಮಾಡಿದ್ದಾರೆ. ಅದು ಈ ಸರಿ ನೀವು ಮಾಡಿ. ಯಾಕಂದ್ರೆ ಇಷ್ಟೇ ಯಾವ ಅಡ್ವರ್ಟೈಸ್ಮೆಂಟ್ ಇದೆ ಇಷ್ಟು ಜನ ಬಂದಿದ್ದೇನೆಂದ್ರೆ ಬಾಳೆಯವರು ಸುತ್ತಮುತ್ತ ಈ ಸರಿ ಬದಲಾವಣೆಗೆ ನೀವು ಒತ್ತು ಕೊಡಬೇಕು, ಒತ್ತು ಕೊಡ್ತೀರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೇನೆ. ನಾಲ್ಕನೇ ಕೊನೆಯದಾಗಿ, ಯಾರನ್ನು ನಮ್ಮ ಉದ್ದೇಶ ಯುವ ನವಮಾರ್ಗ ಮತ್ತು ಮಹಿಳಾ ಸಬಲೀಕರಣ. ಅದನ್ನು ಮತ್ತೆ ಹಿಂದಿನ ಮಾತುಗಾರರು ಹೇಳಿದ್ರು, ಮಹಿಳೆ ಸಬಲೀಕರಣವಾದ್ರೆ ಆರ್ಥಿಕ ಸ್ಥಿತಿ ಸಬಲವಾಗುತ್ತೆ, ನಿಮ್ಮ ಮನೆ ಸರ್ವೆ ಆದ್ರೆ ನಿಮ್ಮ ಗ್ರಾಮ ಆಗುತ್ತೆ, ನಿಮ್ಮ ಗ್ರಾಮ ಆದ್ರೆ ಊರಾಗುತ್ತೆ, ಊರಾದ್ರೆ ರಾಜ್ಯ ಆಗುತ್ತೆ. ಪ್ರತಿಯೊಬ್ಬ ಮಹಿಳೆಯು ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ನಿಲ್ಲೋದಂದ್ರೆ ಹುಡುಗಿಗಳ ಕಾಲ ನಿಲ್ತಾರೆ, ಎಲ್ಲರೂ ನಿಲ್ತಾರೆ, ಅದಲ್ಲ. ನಿಮ್ಮ ಮನೆಯನ್ನ ನೀವು ದುಡಿಮೆ ಮಾಡುವ ವ್ಯವಸ್ಥೆ ಆಗಬೇಕು. ಅದೇ ಮಹಿಳಾ ಸಬಲೀಕರಣ. ಮುಂದಿನ ದಿನ ಮಹಿಳಾ ಸಬಲೀಕರಣಕ್ಕೆ ನಾವು ಒತ್ತು ಕೊಡ್ತೇವೆ ಅಂತ ಹೇಳ್ತಾ, ಸ್ನೇಹಿತರೆ ಯಾವ ದಲಿತ ಸಮಾಜ ಇದೆಯೋ ಅದು ಮುಖ್ಯವಾಹಿನಿ ಬರಬೇಕು. ಇದಿಷ್ಟು ದೊಡ್ಡ ಕ್ಷೇತ್ರ, 46,000 ಜನ ಇದ್ದಾರೆ ಅಂತ ಕೇಳಿದ್ದೀನಿ. 46,000 ಜನ ಇದ್ರೆ 5-6 ಬೇರೆ ಬೇರೆ ರೂಟಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ರೀತಿ ಮೇಲೆ ಹೋರಾಟ ಮಾಡಿ. ಒಟ್ಟಿಗೆ ಹೋರಾಟ ಮಾಡಿದ್ರೆ ನಿಮಗೆ ಎಲ್ಲಾ ತರದ ಒಂದು ದಿನ ನಿಮ್ಮಲ್ಲೇ ಎಂಎಲ್ಎ ಆಗ್ಬೋದು. ಅಷ್ಟು ಪ್ರಬಲವಾದ ಒಂದು ಜನಾಂಗ ಇದೆ, ಅದು ಒಟ್ಟಾಗಲೇ ಇಲ್ಲ. ಯಾಕಂದ್ರೆ ಎಲ್ಲರೂ 10 ಅಡಿ ಬಾಗಿ ತೋರ್ತಾ ಇದ್ದಾರೆ, ಬೇರೆ ಬೇರೆ ಹೆಸರಿನಲ್ಲಿ 10 ಅಡಿನ 6 ಕಡೆ ತೋರ್ತಾ ಇದೆ. 60 ಅಡಿ ಆಯ್ತು, ಇನ್ನೂ ಇಚ್ಛೆ 120 ಅಡಿ, ಆಮೇಲೆ ಇನ್ನೂ 40 ಅಡಿ. ಒಂದೇ ಕಡೆ ನೀವು ತೋರಿದ್ರೆ ನೀರು ಸಿಕ್ಬಿಡುತ್ತೆ. ನಾನು ಹೇಳೋದ್ರಲ್ಲಿ ಹಲವಾರು ಅರ್ಥಗಳಿದೆ. ನಾಯಕರೆ ವೇದಿಕೆ ಮೇಲಿದ್ದವರಿಗೆ ಎಲ್ಲರಿಗೂ ಹೇಳೋದು, ಎಲ್ಲರೂ ನಾಯಕರಿದ್ದೀರಿ, ಹೋರಾಟಕ್ಕೆ ಒಂದು ಮುಂಚೂಣಿ ಬರೀರಿ. ಆ ಹೋರಾಟ ಒಂದೇ ಕಡೆ ನೀವು ನೀರು ತೋರಿದ್ರೆ ಬಾವಿ ಬಿಟ್ಟು ಕೆರೆನೇ ಸಿಕ್ಬಿಡುತ್ತೆ. ಅದಕ್ಕೆ ನಿಮ್ಮ ಹೋರಾಟ ಯಾರ್ಯಾರ ಮೇಲೆ ಡೌಟ್ ಮಾಡ್ಬಿಡಿ, ಯಾರ ಜೊತೆಯಲ್ಲಿ ಬಂದೇನು ಅವನೇನ ಮಾಡ್ಕೊಂಡ ಯಾರು ಮಾಡ್ಕೊಡಲ್ಲ. ಇದನ್ನ ಅವರು ನಿಮಗೆ ಬಿಡುವ ಗಾಳಿ ಸುದ್ದಿ. ಯಾರು ಗಾಳಿ ಸುದ್ದಿ ಬಿಡ್ತಾರೆ? ಈ ಬಿಜೆಪಿ ಕಾಂಗ್ರೆಸ್ನವರು ಗಾಳಿ ಸುದ್ದಿ ಬಿಡ್ತಾರೆ. ಯಾಕಂದ್ರೆ ನೀವು ಒಗ್ಗಟ್ಟಾಗಿರಬಾರ್ದು ಅಂತ. ಅದು ಈ ಸರಿ ಬದಲಾವಣೆ ಆಗ್ಬೇಕಂದ್ರೆ ನೀವೆಲ್ಲರೂ ಕುಮಾರಣ್ಣನ ಜೊತೆಯಲ್ಲಿ ಈ ಶೃಂಗೇರಿ ಕ್ಷೇತ್ರದಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಡ್ತೇನೆ. ನಾನು ನಿಮ್ಮಲ್ಲಿ ಈಗ ಒಂದು ಮಾತು ಕೇಳ್ತೇನೆ. ಒಂದು ಸ್ತ್ರೀ ಶಕ್ತಿ ಯೋಜನೆಯ ಸಾಲ ಮನ್ನಾ ಮಾಡುವಂತಹದನ್ನ ನಮ್ಮ ನಾಡಿದ್ದು JDS ಸರ್ಕಾರ ಬಂದಾಗ ಸ್ತ್ರೀ ಶಕ್ತಿ ಯೋಜನೆಯ ಸಾಲ ಮನ್ನಾ ಮಾಡ್ತೇವೆ ನಾವು. ಎರಡನೆಯದು, ರೈತರಿಗೆ ಉಚಿತವಾದ ವಿದ್ಯುತ್ ಕೊಡ್ತೇವೆ. ಈ ಎರಡು ಯೋಜನೆಗಳು ಬಹುದೊಡ್ಡ ಯೋಜನೆ ಇದೆ. ಈ 5 ಯೋಜನೆಗಳಿಗೆ ತೆರೆದಿದ್ದೆ. ನಿಮ್ಮಲ್ಲಿ ಈಗ ಕೇಳ್ತೇನೆ, ಎಷ್ಟು ಜನ
ಇಲ್ಲಿ ಕೂತಿರೋರು ನನ್ನ ಚುನಾವಣೆಯಲ್ಲಿ ನನ್ನ ಪರವಾಗಿ ಹೋರಾಟ ಮಾಡ್ತೀರಿ, ಮತ ಹಾಕ್ತೀರಿ, ಮತ ಹಾಕಿಸ್ತೀರಿ ಹೇಳಿ ಎಷ್ಟು ಜನ ನನ್ನ ಪರವಾಗಿ ನೀವು ಓಟ್ ಹಾಕೋದು ಓಟ್ ಹಾಕಿಸೋದು ನನ್ನ ಪರವಾಗಿ ಹೋರಾಟದಲ್ಲಿ ಕೈ ಜೋಡಿಸ್ತೀರಿ? ಎಲ್ರು ಒಂದು ಸರಿ ನಿಂತು ಕೈ ಎತ್ತೀರಾ? ಒಂದು ಸರಿ ನಿಂತು ಕೈ ಎತ್ತೀರಾ? ಎಲ್ರೂ ನೋಡಿ, ಬಹಳ ದೊಡ್ಡ ಶಕ್ತಿ ಇದೆ. ಇಷ್ಟು ಜನ ನನ್ನ ಕೈ ಜೊತೆಯಲ್ಲಿ ಜೋಡಿಸೋದ್ರೆ ಚಪ್ಪಾಳೆ ಅಲ್ಲೇ ನೀನ್ ನೋಡಿರಿ. ಇದಕ್ಕಿಂತ ದೊಡ್ಡ ಶಕ್ತಿ ಬೇರೆ ಯಾವುದೂ ಇರಲ್ಲ. ನಿಮ್ಮ ಎಲ್ಲಾ ಕೆಲಸಗಳಿಗೂ ನಾನು ನಿಮ್ ಜೊತೆಯಲ್ಲಿರ್ತೇನೆ. ನಿಮ್ಮ ಮನೆಯವರಾಗಿರ್ತೇನೆ, ನಿಮ್ಮ ಅಣ್ಣನಾಗಿ ನಿಮ್ ಜೊತೆ ಕೆಲಸ ಮಾಡ್ತೇನೆ. ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಕೈ ಹಾಕಲ್ಲ ನಾನು. ಈ 40% ರಾಜಕೀಯಕ್ಕೆ ಅವಶ್ಯಕತೆ ಇಲ್ಲ ನನಗೆ. 40% ರಾಜಕೀಯಕ್ಕೆ ಯಾವುದಕ್ಕೂ ಕೈ ಹಾಕಲ್ಲ. ನಿಮ್ಮಲ್ಲಿ ಕಡಿಮೆ ಇದ್ದರೂ 100 ಜನ ಉದ್ಯಮಿಗಳನ್ನ ನನ್ನ 5 ವರ್ಷ ಅಧಿಕಾರಿಯಾಗಿ ನಾನು ಮಾಡಿದ್ರೆ ಅದೇ ನಾನು ನಿಮ್ಮ ಜನಾಂಗಕ್ಕೆ ಕೊಡುವ ಕೊಡುಗೆ. 100 ಜನ ಉದ್ಯಮಿಗಳಾಗಬೇಕು. 100 ಜನ ಉದ್ಯಮಿಗಳಾದ್ರೆ 1000 ಜನಕ್ಕೆ ಎಲ್ರಿಗೂ ಕೆಲಸ ಕೊಡ್ತೀರಿ. ಅದು ಜಾತಿ ಇಲ್ಲ ನಾಗರಾಜ ಅವರೇ, ಉದ್ಯಮಿಗಳಿಗೆ ಜಾತಿ ಇಲ್ಲ. ಉದ್ಯಮಿಗಳಿಗೆ ಯಾರು ಉದ್ಯಮಕ್ಕೆ ಅವನು ಏನು ಕೆಲಸ ಮಾಡ್ತಾನೆ ಅನ್ನೋದ್ರ ಮೇಲಿದೆ. ಆದ್ರಿಂದ ಮುಂದಿನ ದಿನದಲ್ಲಿ ನಾನು ಜಾಬ್ ಸೀಕರ್ ಆಗಬಾರ್ದು, ಜಾಬ್ ಪ್ರೊವೈಡರ್ ಆಗ್ಬೇಕು. ಅಂದ್ರೆ ನಾನು ಕೆಲಸ ಹುಡ್ಕೊಂಡು ಹೋಗ್ಬಾರ್ದು, ನನ್ನ ಮಗ ಬೇರೆಯವರಿಗೆ ಕೆಲಸ ಕೊಡೋ ತರ ಆಗ್ಬೇಕು ಅನ್ನೋ ಕನಸು ಕಾಣಿ. ಅದಕ್ಕೆ ನಾನು ನಿಮ್ ಜೊತೆಲಿದ್ದೇನೆ ಅಂತ ಹೇಳ್ತಾ, ಮುಂಬರುವ ಚುನಾವಣೆ 2023 ಶೃಂಗೇರಿ ಕ್ಷೇತ್ರಕ್ಕೆ ಬದಲಾವಣೆಯ ಸಂಕೇತವಾಗಿದೆ. ಅದಕ್ಕೆ ಪೂರಕವಾದ ಹಲವಾರು ಯೋಜನೆಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಈಗಾಗಲೇ ಹಾಸ್ಪಿಟಲ್ ಹೇಳಿದ್ದೇನೆ, ಸೈಟ್ ಹೇಳಿದ್ದೇನೆ, ಜನ ವಿರೋಧಿ ಕಾಯ್ದೆ ಏನಿದೆ, ಅರಣ್ಯ ಕಾಯ್ದೆನ ಖಂಡಿತ ನಾವು ತೆಗಿತೇವೆ ಅಂತ ಹೇಳ್ತೇನೆ. ಕೈಗಾರಿಕಾ ವಲಯ ಸ್ಥಾಪನೆ ಬಗ್ಗೆ ಹೇಳಿದ್ದೇನೆ. ನನ್ನ ನೆಲ ನನ್ನ ದಾಖಲೆ, ನೀವು ಯಾವ ನೆಲ ಇದೆಯಾ ನಿಮ್ಮ ದಾಖಲೆ ಆಗಬೇಕು. ಪ್ರತಿಯೊಂದು ಮನೆಗೂ ರಸ್ತೆ ಸಂಪರ್ಕ ಆಗಲೇಬೇಕು ಅಂತ ಹೇಳ್ತೇನೆ. ಸದೃಢ ಯುವ ಪಡೆ ದೇಶದ ಬಲಿಷ್ಠ ದೇಶ ಅಂತ ವ್ಯಕ್ತ ಮಾಡಿದ್ದೇನೆ. ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡಾಂಗಣ ಆಗಬೇಕು ಅಂತ ಯೋಚನೆ ಮಾಡಿದ್ದೇನೆ. ಇಲ್ಲೊಂದು ಕಬಡ್ಡಿ ಆಡೋದಾದ್ರಿಲ್ಲ, ಒಂದು ಕ್ರಿಕೆಟ್ ಆಡೋದಾದ್ರಿಲ್ಲ, ಯಾರ್ದೋ ಗೆದ್ದೇಲಿ ಆಡಬೇಕಾಗಿದೆ. ಪ್ರತಿಯೊಂದು ತಾಲೂಕಲ್ಲೂ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದೇನೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ. ಕೃಷಿ ಕಾಯಕಲ್ಪ, ಹಲವಾರು ಕಾಯಿಲೆಗಳು ಬಂದಿದೆ, ಹಳದಿ ರೋಗ ಬಂದಿದೆ, ಎಲೆ ಚಿಕ್ಕ ರೋಗ ಬಂದಿದೆ. ಇವತ್ತು ಎಲ್ಲ ಕೃಷಿಕರು ಸತ್ತೋಗ್ಬಿಟ್ಟಿದ್ದಾರೆ. ಆ ಕೃಷಿಕರ ಏನು ಸಮಸ್ಯೆಗಳಿದೆಯೋ ಮುಂಬರುವ ದಿನಗಳಲ್ಲಿ ಅದಕ್ಕೆ ಸರಿಯಾದ ಸಂಶೋಧನೆ ಮಾಡಿ ಎಲ್ಲ ಕೃಷಿಕರಿಗೆ ಜೀವನವನ್ನು ಭದ್ರತೆಯನ್ನು ಕೊಡ್ತೇವೆ ಅಂತ ಹೇಳ್ತೇನೆ. ಸ್ನೇಹಿತರೆ, ಇದೆಲ್ಲದಕ್ಕಿಂತ ಮುಖ್ಯ ಕೊಪ್ಪವನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಕೊಪ್ಪವನ್ನೇ ಜಿಲ್ಲಾ ಕೇಂದ್ರ, ನಾವು ಏನೇ ಮಾಡಿದ್ರೆ ಗಾಡಿ ಹಾಕೊಂಡು ಹೋಗಲಿಕ್ಕಾಗಲ್ಲ. ಚಿಕ್ಕಮಗಳೂರು ಹೋದಾಗ ಅವ್ರು ಸಿಗಲ್ಲ, ಸಿಕ್ಕಿದ್ರು ಕೆಲಸ ಆಗಲ್ಲ. ಅದಕ್ಕೆ ಜಿಲ್ಲಾ ಕೇಂದ್ರ ಆಗ್ಬೇಕು ಅನ್ನೋದನ್ನ ಈಗಾಗಲೇ ನನ್ನ ನಾಯಕರಲ್ಲಿ ಮಾತಾಡಿದ್ದೇನೆ. ಕೊನೆಯದಾಗಿ ಎಲ್ಲ ಸ್ನೇಹಿತರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ಕೈಜೋಡಿಸಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ನೀವೆಲ್ಲ ಹೋರಾಟ ಮಾಡಿದ್ದೀರಿ. ಈ ಹೋರಾಟ ಇನ್ನು 5 ತಿಂಗಳ ಕಾಲ ಕೈ ಜೋಡಿಸಿ. 100 ಕತೆ ಹೇಳ್ತಾರೆ, ನಾಳೆ ಬೆಳಗ್ಗೆನೆ ನಿಮ್ಮ ಮನೆಗೆ ಬರ್ತಾರೆ ಕಾಂಗ್ರೆಸ್ ಬಿಜೆಪಿ ಅವರು. ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.